ನ್ಯೂಸ್ಗೆ ಸ್ವಾಗತ. ಆದಿಗ ಸಮುದಾಯದವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಒಂದು ವೇಳೆ ಸಚಿವ ಸ್ಥಾನ ನೀಡದೆ ಹೋದರೆ ಮುಂದೆ ರಾಜ್ಯದಾದ್ಯಂತ ಉಗ್ರವಾಗಿ ಹೋರಾಟ ಮಾಡಲಾಗುವುದು. ನಿಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲ ಜನಾಂಗಕ್ಕೂ ಆದ್ಯತೆ ನೀಡಿತ್ತು, ಆದರೆ ನಮ್ಮ ಮಾದಿಗರ ಸಮುದಾಯಕ್ಕೆ ಅನ್ಯಾಯ ಒಸಗಿದಂತೆ ಆಗಿದೆ ಎಂದು ಕರ್ನಾಟಕ ಮಾದಿಗರ ಸಂಘ ಜಿಲ್ಲಾ ಘಟಕ ವಿಜಯಪುರದವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಕರ್ನಾಟಕ ಮಾದಿಗರ ಸಂಘ ವತಿಯಿಂದ ಈ ನಾವು ಇವತ್ತು ನಮಗೆ ಮಾದಿಗ ಜನಾಂಗಕ್ಕೆ ಏನು ಅನ್ಯಾಯ ಆಗೈತಲ್ಲ ಅದರ ಸಂಬಂಧ ನಾವು ಈ ಜಾತಿಯಲ್ಲಿ ಅತಿ ಹೆಚ್ಚು ದಲಿತರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದಂಥ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗಿದೆ. ಒಂದೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ ಕಾಂಗ್ರೆಸ್ನಲ್ಲಿ, ಮತ್ತು ಅದಕ್ಕಾಗಿ ಸಚಿವ ಸ್ಥಾನವನ್ನು ಕೂಡಲೇ ಕೊಡಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಈ ಮಾದಿಗ ಸಂಘ ವತಿಯಿಂದ ಕರೆ ಕೊಡ್ತಾ ಇದ್ದರು. ನಿಮ್ಮ ಹೆಸರು? ವಿಠಲ್ ನಡುವಿಂಕಿ. ಸಂಘ ಜಿಲ್ಲಾಧ್ಯಕ್ಷ ಮಾತಾಡೋದು ವಿಜಯಪುರದಿಂದ. ವಿಷಯ ಏನಪ್ಪ ಅಂದ್ರೆ ನಮ್ಗೆ ಕರ್ನಾಟಕದಲ್ಲಿ ಬಹುಸಂಖ್ಯಾ ದಲಿತರಲ್ಲಿ ಬಹುಸಂಖ್ಯೆ ಆಗಿರುತ್ತೆ, ದಲಿತರಲ್ಲಿ ನಾವು ಅತಿ ಜನಸಂಖ್ಯೆ ಹೊಂದಿದ್ದೀವಿ. ಅದರಲ್ಲಿ ಕೂಡ ನಮ್ಮ ಈ ಸಚಿವ ಸ್ಥಾನ ನೀಡೋದ್ರಲ್ಲಿ ಅಲ್ಪ ಇದು ಮಾಡ್ತಾರೆ, ಏನು ಹಿಂದುಳಿಕೆ ಮಾಡಿಸ್ತಾರೆ. ಒಂದು ಇದರಲ್ಲಿ ಈಗ ಸದಾಶಿವ ಆಯೋಗ ಮಾಡ್ತೀನಿ ಅಂತೇಳಿ ಅವಾಗ ಕೂಡ ಸ್ವಲ್ಪ ಮುಗಿಗೆ ತುಪ್ಪ ಹೊರಿಸ್ದಂಗೆ ಸಿದ್ದರಾಮಯ್ಯ ಮಾಡಿದರು. ಅದೇ ರೀತಿ ಮುಂದಿನ ನಿರ್ಮಾಣಗಳು ಈ ಥರ ಆದರೆ ನಾವು ಮುಂದಿನ ಪಾಠ ಕಲಿಸಬೇಕಾಗಿ ಈ ಥರ ಆಗ್ರಹಿಸ್ತಾಗತ್ತೆ ನಾವು. ಮತ್ತು ಉಗ್ರ ಅವರ ಹೋರಾಟ ಕೂಡ ನಾವು ಮುಂದಿನ ನಿರ್ಮಾಣ ಹಾಕೋತೇವೆ ಅಂತ ಈ ಸಮಯದಾಗ ಹೇಳಕ್ಕೆ ವ್ಯಕ್ತಪಡಿಸ್ತೀವಿ. ಇಲ್ಲಿ ಯಾಕೆ ಬಂದರೆ ಡಿಸಿ ಆಫೀಸ್ ಸರ್? ಡಿಸಿ ಆಫೀಸಿಗೆ ನಾವು ನಮ್ಮ ಸದಸ್ಯ ಆಯೋಗದ್ದು ಶಿಫಾರಸು ಮಾಡ್ತೇವೆ ಅಂತ ಅವಾಗ ಹೇಳಿದರು. ಅವಾದ್ರೂ ಮೀನಾಮಿಷಿ ಅನಿಸಿದ್ರು, ಮತ್ತು ಈಗ ಏನು ಮಿನಿಸ್ಟರ್ ಸ್ಥಾನ ಕೊಡ್ತೇವೆ ಅಂತ ಹೇಳಿ ಎಲ್ಲ ಇದು ಮಾಡು. ನಾವು ಕೂಡ ಸಪೋರ್ಟ್ ಮಾಡಿದ್ವಿ, ಜೆ ಡಿ ಎಸ್ಗೆ ಆಯಿತು, ಯಾವುದಕ್ಕೆ ಆಯಿತು, ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡಿದ್ವಿ. ಆದರೂ ಕೂಡ ನಮ್ಗೆ ಯಾವುದೇ ಥರ ಬೆಂಬಲ ನೀಡ್ತಾ ಇಲ್ಲ. ಸೊ ಈ ಮಾನ್ಯ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಅವ್ರಿಗೆ ನಾವು ವ್ಯಕ್ತಪಡಿಸಿದಪ್ಪ ಅಂದರೆ ನಮಗೊಂದು ಸಚಿವ ಸ್ಥಾನ ಕೊಡ್ರಿ, ನಾವು ಒಬ್ಬರು ಕರ್ನಾಟಕದಾಗ ಮಾದ್ರದೇವಿ ಅನ್ನೋದಂತ ಅವ್ರಿಗೆ ತಿಳಿಸ್ಬೇಕಂತ ಬಂದಿರ್ತಾರೆ. ಹೆಸರು? ಸರ್, ಶ್ರೀಶೈಲ ರತ್ನಾಕರ್ ಅಂತೇಳಿ, ಕರ್ನಾಟಕ ಮಹಾಸಂಘ ಜಿಲ್ಲಾಧ್ಯಕ್ಷರು.